ಏನ್ ಪ್ರೆಸ್ ಕೊಟ್ ಮಾಡಿದೀರಾ ಸರ್? ಇದು 1,75,000 ಹೇಳ್ತಾ ಇದೀವಿ ಸರ್. 2020 ಮಾಡಲು ಜಾವಾ ಪರಕ್ ಇದು. ಇವಾಗ ಹೇಳ್ತಾ ಇದೀವಿ ಸರ್, 1,35,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಂಡ ಸರ್. 1,70,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಂಡ ಸರ್. ಸರ್, ಇದು ಬೆಲೆ ಬಂದ್ಬಿಟ್ಟು ನಿಮಗೆ 1,48,000 ಹೇಳ್ತಾ ಇದೀವಿ, 1,90,000 ಹೇಳ್ತಾ, 1,20,000 ಹೇಳ್ತಾ. ಯಮಹಾ ಫ್ರೇಜರ್ ಸಿಂಗಲ್ ಓನರ್ ವೆಹಿಕಲ್ 2018 ಮಾಡಲು ಬರೀ 55,000 ರೂಪಾಯಿ ಕೊಡೋಣ ಸರ್. ಮಹೇಂದ್ರ ಮೋಜೋ 2016 ಮಾಡಲು 95,000 ರೂಪಾಯಿಗೆಲ್ಲ ಕೊಟ್ಕೊಳ್ಳೋಣ ಸರ್. ಇದು ಬಂದ್ಬಿಟ್ಟು ನಿಮ್ಗೆ ಆಕ್ಟಿವಾ 2010 ಮಾಡಲು 28,000, ಆಕ್ಸೆಸ್ 35,000, ಏನ್ ಹೇಳಿ ಯಮಹಾ ಎರಾಕ್ಸ್ 1,55,000, ಇದು ನಿಮ್ಗೆ 65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಳ ಸರ್. 21 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 85 ನೆಗೋಷಿಯಬಲ್ ಆಗುತ್ತೆ ಸರ್. ಸರ್, 2019 ಮಾಡಲ್ 65,000 ಹೇಳ್ತಾ ಇದೀವಿ, 25cc 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 58 ಹೇಳ್ತಾ ಇದೀವಿ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 1,30,000 ಹೇಳ್ತಾ ಇದೀವಿ, 240 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಣ ಸರ್. 1,45,000 ಹೇಳ್ತಾ ಇದೀವಿ, 1,95,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಣ ಸರ್. ಇದು 1,00,000 ಹೇಳ್ತಾ ಇದೀವಿ, ಕಮ್ಮಿ ಮಾಡಿಸ್ಕೊಣ ಸರ್. 1,48,000 ಹೇಳ್ತಾ ಇದೀವಿ, ಸಿಂಗಲ್ ಓನರ್ ವೆಹಿಕಲ್ 1,70,000 ಹೇಳ್ತಾ ಇದೀವಿ, ಇದು 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 1,85,000 ಹೇಳ್ತಾ ಇದೀವಿ ಸರ್. ಇದು 2023 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್, 2023 ಸಿಂಗಲ್ ಓನರ್ ವೆಹಿಕಲ್ 2,45,000 ಹೇಳ್ತಾ ಇದೀವಿ, ಅದ್ರಲ್ಲಿ 85,000 ಹೇಳ್ತಾ ಇದೀವಿ, 2023 ಅದರಲ್ಲೂ ಕಮ್ಮಿ ಮಾಡಿಸ್ಕೊಣ ಸರ್. ಸರ್, ಇದು 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 48,000 ಹೇಳ್ತಾ ಇದೀವಿ ಸರ್. ಇದು 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 60,000 ಹೇಳ್ತಾ ಇದೀವಿ, RTR 160cc ವೈಟ್ ಕಲರ್ ಸಿಗುತ್ತೆ, 85,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು ಬಂದ್ಬಿಟ್ಟು ನಿಮ್ಗೆ 70,000 ಆಗುತ್ತೆ, ಇದು ಬಂದ್ಬಿಟ್ಟು ನಿಮ್ಗೆ 65,000 ಆಗುತ್ತೆ. 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 60,000, ಅದರಲ್ಲೂ ಕಮ್ಮಿ ಆಗುತ್ತೆ. ಪ್ಲಾಟಿನಾ ಸರ್, 2022 ಮಾಡಲ್ 75,000 ಕಮ್ಮಿ ಆಗುತ್ತೆ ಸರ್. ಸೊ ಹಲೋ ನಮಸ್ತೆ ಗುರುಗಳ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್. ಅಂದ್ರೆ ಇದು ನಮ್ಮ ಬಜಾರ್ ಅಂಡ್ ನಾನು ಪಿತೋ. ಸೊ ಇವತ್ತು ನಾವು ಬೈತೀವಿ ಸಾಗರ್ ಆಟೋಮೊಬೈಲ್ಸ್ಗೆ, ಅಂಡ್ ಇಲ್ಲಿ ಬರೋ ರೀಸನ್ ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಯಾಕೆಂತಂದ್ರೆ ಇಲ್ಲಿ ಒಳ್ಳೊಳ್ಳೆ ಬೈಕ್ ಕಲೆಕ್ಷನ್ಗಳನ್ನ ಮಡಗಿರ್ತಾರೆ. ಬೆಂಗಳೂರಲ್ಲೇ ಮಲ್ಟಿ ಶೋರೂಮ್ ಇರುವಂತಹ ಏಕೈಕ ಒಂದೇ ಒಂದು ಶೋರೂಮ್ ಅಂದ್ರೆ ಅದು ಸಾಗರ್ ಆಟೋಮೊಬೈಲ್ಸ್. ಸೊ ಹತ್ರನು ಯೂಟ್ಯೂಬಲ್ಸ್ ಅಲ್ಲೇ ಏನಾದ್ರು ಯೂಸ್ಡ್ ಬೈಕ್ಸ್ ಅಂತ ಬಂದಾಗ ಸೊ ಅದ್ರ ಬಗ್ಗೆ ರಿವ್ಯೂ ಮಾಡಿದ್ರೆ ಒಬ್ಬರು ಸ್ಟಾರ್ ಇರ್ತಾರೆ, ಅವರೇ ನಮ್ಮ ಅಶೋಕ್ ಸರ್. ಹಾಯ್ ಸರ್. ನಮಸ್ಕಾರ ಪ್ರೀತು ಸರ್. ನಮ್ಮ ಚಾನಲ್ ಅಲ್ಲಿ ತುಂಬಾ ಜನ ಬಂದಿದ್ದಾರೆ ಸರ್, ನಿಮ್ ವಿಡಿಯೋ ನೋಡೋಕ್ಕಿಂತ ಸ್ಟಾರ್ ನೋಡೋಕೆ ಜಾಸ್ತಿ ಬರ್ತೀವಿ ಸರ್ ಅಂತ. ಸೊ ತುಂಬಾ ಜನ ಹೇಳ್ತಾ ಇದ್ರು ಇವಾಗ್ಲೇನೆ. ಪ್ರೀತು ಸರ್, ಅದೆಲ್ಲ ನಿಮ್ ಆಶೀರ್ವಾದ. ಸ್ಟಾರೇ ಮಾಡ್ಬಿಟ್ರೆ ಯೂಟ್ಯೂಬ್ ಅಲ್ಲಿ ಸ್ಟಾರ್ ಅಂದ್ರೆ ನೀವೇ ಸರ್ ನಿಜವಾಗ್ಲು. ನಿಮ್ ಕಡೆಯಿಂದ ನಾವು ಸರ್ ನಿಜವಾಗ್ಲು ಪ್ರಾಮಿಸ್, ನಿಮ್ ಕಡೆಯಿಂದ ನಾವು ಸರ್. ಬಟ್ ಎಲ್ಲರೂ ನೀವು ಒಂದು ಆಶೀರ್ವಾದ ಕೊಟ್ಟಲ್ಲ ಅದೇ ಸರ್ ನಿಜವಾಗ್ಲು ಸರ್. ಅಂದ್ರೆ ಆತರ ಯಾಕೆಂದ್ರೆ ಇವ್ರಿಗಿರೋ ಒಂದು ಒಳ್ಳೆ ಮನ್ಸು. ಸೊ ಒಂದು ಒಳ್ಳೆ ಗಾಡಿಗಳನ್ನ ಕೊಡ್ತಾರೆ, ಅಂಡ್ ಇವ್ರ ಗಾಡಿಗಳ ಬಗ್ಗೆ ಕೊಡ್ಬೇಕಾದ್ರೆ ಎಲ್ಲ ಒಂದು ಫುಲ್ ಹಿಸ್ಟ್ರಿನ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಇವ್ರ ಹತ್ರ ಒಳ್ಳೆ ಸ್ಟಾಕ್ ಬರುತ್ತೆ, ಒಳ್ಳೆ ಕಸ್ಟಮರ್ ಬರ್ತಾರೆ, ಚೈನ್ ಬಿಗ್ ಜಾಸ್ತಿ ಅಂತ ಹೇಳ್ಬೋದು. ಸರ್, ಅರೌಂಡ್ ಇವತ್ತು ಎಷ್ಟು ಗಾಡಿ ಇದೆ ಮಲ್ಟಿ ಶೋರೂಮ್ ಇರೋದ್ರಿಂದ? ಸರ್, ನಮ್ ಕಡೆ ಇವತ್ತು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಒಂದು 200-250 ವೆಹಿಕಲ್ಗಳು ರೆಡಿ ಇದೆ ಸರ್. 250-280 ವೆಹಿಕಲ್ ರೆಡಿ ಇದೆ ಸರ್. ಸರ್, ಇದು ಮೊಪೆಡ್ಸ್ ಅಂತ ಬಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿಂದ ಸ್ಟಾರ್ಟ್? ಸರ್, ಮೊಪೆಡ್ಸ್ ಬಂದ್ರೆ ನಿಮಗೆ ಒಂದು 35,000 ಶುರು ಆಗುತ್ತೆ ಸರ್. ಸರ್, ಅದು 28,000 ಇದೆ, 15,000 ಇದೆ, 20,000 ಇದೆ, ಅದು ಮಾಡಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅಂದ್ರೆ ವಿಡಿಯೋ ಮಾಡಿದೀನಿ ಆಲ್ರೆಡಿ, ಸೊ ಹಾಗಾಗಿ ಹೇಳ್ತೀನಿ 28,000 ಯಾವ್ದೋ ಮೊಪೆಡ್ ಹೇಳಿದ್ರು. ಸರ್, ಇನ್ನೊಂದು ಬುಲೆಟ್ ಅಂತ ಬಂದಾಗ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು? ಸರ್, ಇವಾಗ ಮೈ ಬಜಾರ್ ಚಾನಲ್ ಕಡೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ, ಸಬ್ಸ್ಕ್ರೈಬ್ ಏನಕ್ಕೋಸ್ಕರ ಹೇಳ್ತೀವಿ ಅಂದ್ರೆ ಸರ್, ಅದು ಎಲ್ರಿಗೂ ಗೊತ್ತಿರಲ್ಲ, ಏನು ಇವರು ಚಾನಲ್ನ ಸಬ್ಸ್ಕ್ರೈಬ್ ಏನಕ್ಕೆ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಅದು ನೋಟಿಫಿಕೇಶನ್ ಸಿಗುತ್ತೆ. ನಿಮ್ ಚಾನಲ್ನ ಇವಾಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಅಂಗಡಿನಲ್ಲಿ ಯಾವ ಗಾಡಿ ಹೋಯ್ತು, ಯಾವ ಗಾಡಿ ಬಂತು, ಅದು ಒಂದು ನೋಟಿಫಿಕೇಶನ್ ಸಿಗುತ್ತೆ ನಿಮಗೆ. ಅದಕ್ಕೋಸ್ಕರನೇ ನಿಮ್ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಅದಕ್ಕೋಸ್ಕರ ನಾನು ಕಿರ್ಚಿ ಕಿರ್ಚಿ ಅದಕ್ಕೆ ಸರ್ ಹೇಳೋದು ಅಷ್ಟೇ ಸರ್. ಓಕೆ, ಸೊ ಈಗ ಮೊಬೈಲ್ಸ್ ಅಂತ ಬಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ 28,000 28,000 ಇದೆ ಸರ್. ಹೌದು ಸರ್, 35,000 ಸಿಗುತ್ತೆ. ಇನ್ ಕೇಸ್ ಲೋನ್ ಮೇಲೆ ಹೋಗ್ತೀನಿ ಅಂತಂದ್ರೆ ಡೌನ್ ಪೇಮೆಂಟ್ ಎಷ್ಟು ಕಟ್ಬೇಕು ಸರ್? ಆಕ್ಟಿವಾ ತಗೊಬೇಕು ಅಂದ್ರೆ 15,000 ಮಾಡಿ, ಆಕ್ಟಿವಾ ತಗೊಬೇಕಂದ್ರೆ 15,000 ಮಾಡಿ, ಆಕ್ಸೆಸ್ ಬೇಕಂದ್ರೆ ಒಂದು 22-23 ಮಾಡಿ, ಡಿಒ ಬೇಕಂದ್ರೆ ನಿಮಗೆ ಒಂದು 18-20,000 ಮಾಡಿ ಡಿಒಗೆ. ಬುಲೆಟ್ ಸರ್, ಬುಲೆಟ್ ಗೆ ಸ್ಟಾರ್ಟಿಂಗ್ ಡೌನ್ ಪೇಮೆಂಟ್ ಅಂದ್ರೆ ಒಂದು 60-70 ಮಾಡಿ ಸರ್. ಓಕೆ, ಸೂಪರ್ ಪ್ರೈಸ್ ಅಂತ ಬಂದ್ರೆ R15 ಸರ್, R15 ಅಂತ ಬಂದ್ರೆ ನಿಮಗೆ ಒಂದು 35-40,000 ಮಾಡಿ ಸರ್. ಡ್ಯೂಕ್ ಸರ್, ಡ್ಯೂಕ್ ಗೆ ನೀವು ಒಂದು 55,000 ಮಾಡಿ ಸರ್. ಆರ್ಸಿ ಗೆ ನೀವು ಒಂದು 55,000 ಮಾಡಿ ಸರ್. MT15 ಸರ್, MT15 ಗೆ 50,000 ಮಾಡಿ ಸರ್. ಪಲ್ಸರ್ ಸರ್, ಪಲ್ಸರ್ ಗೆ ಒಂದು 25,000 ಮಾಡಿ ಸರ್. ಓಕೆ, ತಡ ಮಾಡೋದು ಬೇಡ, ಬೈಕ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ತಗೋಣ, ಯಾವ ಮಾಡಲ್ ಯಾವ ಪ್ರೈಸ್ ಸಿಗ್ತದೆ ಅಂತ, ಅಂಡ್ ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸರ್. ಇನ್ನೊಂದು ಇವಾಗ ಈ ಶೋರೂಮ್ ಅಲ್ಲಿ ಬೈಕ್ ತಗೊಂಡ್ರೆ ಏನ್ ಆಫರ್ನ ಕೊಡ್ತೀರಾ ಸರ್? ಮೈ ಬಜಾರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ, ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ಅವ್ರಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್, ಪಾಲಿಶಿಂಗ್, ಒಂದು ಫುಲ್ ಹೆಲ್ಮೆಟ್, ಒಂದು 2 ಇಯರ್ಸ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಗ್ಯಾರಂಟಿ ಇರುತ್ತೆ. 2 ಇಯರ್ಸ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಗ್ಯಾರಂಟಿ ಇರುತ್ತೆ ನಮ್ಮ ಸಾಗರ್ ಆಟೋಮೊಬೈಲ್ಸ್ ಕಡೆಯಿಂದ. ಸೊ ಈ ಶೋರೂಮ್ ಎಷ್ಟು ವರ್ಷದಿಂದ ಇದೆ ಸರ್? ಇದು ಬಂದ್ಬಿಟ್ಟು ನಿಮಗೆ ಸರ್ 1982 ಇದೆ ಸರ್ ನಮ್ಮ ಶೋರೂಮ್. ಹಳೇ ಕಾಲ ಜಮಾನದಲ್ಲಿ ನಾನೇ ಹುಟ್ಟಿರ್ಲಿಲ್ಲ ಅನ್ಸುತ್ತೆ ಅವಾಗ. ಸೊ ಅವಾಗಿನೂ ಶೋರೂಮ್ ಇದೆ ಅಂತ ಹೇಳ್ಬೋದು. ಇವಾಗ ಕಡ ಮಾಡ್ತಾರೆ. ಸೊ ಬೈಕ್ ಬಗ್ಗೆ ಇನ್ಫಾರ್ಮೇಶನ್ ತಗೋಣ, ಎಕ್ಸಾಕ್ಟ್ ಲೊಕೇಶನ್ ಹೇಳ್ತಾರೆ ಒಂದ್ಸಲ ಸರ್? ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ನಮ್ಗೆ ನೋಡಿ ಸರ್, ಇದು ಇಡೀ ಜಯನಗರದಲ್ಲಿ ನೀವೆಲ್ಲಾದ್ರೂ ಬನ್ನಿ ಸರ್, ಇಡೀ ಜಯನಗರದಲ್ಲಿ
ಇಡೀ ಜಯನಗರ ಫೋರ್ತ್ ಬ್ಲಾಕ್ ಹತ್ರ ಆಗುತ್ತೆ, ಇಲ್ಲಿ ಸಂಜಯ್ ಗಾಂಧಿ ಹಾಸ್ಪಿಟಲ್ ಹತ್ರ ಆಗುತ್ತೆ, ಈ ಕಡೆ ಬಂದ್ರೆ ನಿಮ್ಗೆ ನಿಮಾನ್ಸ್ ಹಾಸ್ಪಿಟಲ್ ಹತ್ರ ಅರ್ಥ ಆಗುತ್ತೆ, ಈ ಕಡೆ ಬಂದ್ರೆ ನಿಮ್ಗೆ ಸಾಗರ್ ಅಪೋಲೋ ಪನರ್ಘಟ್ಟ ರೋಡ್ ಮೇನ್ ರೋಡ್ ಬರುತ್ತಲ್ಲ ಸರ್, ಸಾಗರ್ ಅಪೋಲೋ ಹಾಸ್ಪಿಟಲ್ ಹತ್ರ ಆಗುತ್ತೆ, ಆಮೇಲೆ ಜಯದೇವ ಹಾಸ್ಪಿಟಲ್ ಹತ್ರ ಆಗುತ್ತೆ ಸರ್. ಆಮೇಲೆ ನೀವು ಸ್ವಾಗತ್ ಮೇನ್ ರೋಡ್ ಸರ್, ಜಯನಗರದಲ್ಲಿ ನೀವು ಯಾರಿಗಾದ್ರೂ ಬಂದ್ಬಿಟ್ಟು ಸ್ವಾಗತ್ ಮೇನ್ ರೋಡು ತಿಲಕ್ ನಗರ ಮಾರಿಯಮ್ಮ ದೇವಸ್ಥಾನ ಅಂತ ಕೇಳಿದ್ರೆ ಅದ್ರ ಆಪೋಸಿಟ್ ನಮ್ದು ಎರಡು ಶೋರೂಮ್ ಕಾಣುತ್ತೆ ಸರ್. ನಿಮಗೆ ಎಕ್ಸಾಕ್ಟ್ ಮ್ಯಾಪಿಂಗ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ಸೊ ನಿಯರ್ ನೋಡ್ಕೋಬಹುದು ಎಷ್ಟು ಕಿಲೋಮೀಟರ್ ಆಗುತ್ತೆ, ಮತ್ತೆ ವಿಸಿಟ್ ಮಾಡಿ ತಗೊಳ್ಳೇಬೇಕು ಅಂತಲ್ಲ, ಯಾವ ಗಾಡಿ ಇಷ್ಟ ಆಯ್ತು ನೋಡಿ ಸರ್. ನಿಮ್ ದುಡ್ಡಿಗೆ ನೀವೇ ಜವಾಬ್ದಾರಿ ಪ್ರೀತು ಸರ್ನ, ಆಮೇಲೆ ಇದ್ ಮಾಡಕ್ ಹೋಗ್ಬೇಡಿ, ನಿಮ್ ದುಡ್ಡಿಗೆ ನೀವೇ ಜವಾಬ್ದಾರಿ. ಏನಕ್ಕೋಸ್ಕರ ಹೇಳ್ತಾ ಇದೀನಿ ಅಂದ್ರೆ, ನೀವು ಕೊಟ್ಟಿರೋಂತ ದುಡ್ಡಿಗೆ ನೀವೇ ಜವಾಬ್ದಾರಿ. ನಿಮ್ಗೆ ಗೊತ್ತಿಲ್ಲವಾ ಈ ಗಾಡಿ ಬಗ್ಗೆ ಗೊತ್ತಿಲ್ವಾ ಕೇಳ್ ನೋಡಿ, ಆದ್ರೂ ಗೊತ್ತಿರೋ ನಾ ವ್ಯಕ್ತಿನ ಕರ್ಕೊಂಡ್ ಬನ್ನಿ, ಮೆಕ್ಯಾನಿಕ್ ನ ಕರ್ಕೊಂಡ್ ಬನ್ನಿ, ತೋರಿಸಿ ನೋಡಿ ಮಾಡಿ ತಗೊಂಡೋಗ್ಲಿ ಸರ್. ಸೊ ಅಂತಂದ್ರೆ ಇವಾಗ ಒಂದೊಂದು ರೂಪಾಯಿ ಕೂಡಿಟ ಮಾಡಿರೋದು, ಹಾಗಾಗಿ ನೀವು ಆತರ ಪಡ್ಬೇಡಿ ಯಾವ್ದನ್ನು, ಗಾಡಿ ನೋಡಿ ಟೆಸ್ಟ್ ಮಾಡಿ, ಸೊ ಎಲ್ಲ ಆದ್ಮೇಲೆ ಇನ್ ಕೇಸ್ ಗೊತ್ತಾಗಿಲ್ಲ ಒಬ್ಬ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸಿ ಫೈನಲ್ ಆಗಿ ತಗೊಳ್ಳಿ ಅಂತ ಹೇಳ್ತಿದಾರೆ. ಓಕೆನಾ, ಆಮೇಲೆ ಸುಮ್ಮನೆ ಆಮೇಲೆ 1 ತಿಂಗಳು 2 ತಿಂಗಳು ಯೂಸ್ ಮಾಡೋದು, ಆಮೇಲೆ ಯಾವ್ದಕ್ಕಂದ್ರೆ ಬೈಕ್ ಅಂತಂದ್ರೆ ಆಲ್ಮೋಸ್ಟ್ ಸಣ್ಣ ಪುಟ್ಟ ಬಂದೇ ಬರ್ತಾವೆ, ಎಲ್ಲ ಸಣ್ಣ ಪುಟ್ಟಕ್ಕೆಲ್ಲ ಕಷ್ಟ ಅಂತ, ಸೊ ಫಸ್ಟ್ ಚೆಕ್ ಮಾಡಿ ತಗೊಳ್ಳಿ ಅಂತ ಹೇಳ್ತಿದಾರೆ. ಸೊ ಎಕ್ಸಾಕ್ಟ್ ಮ್ಯಾಪಿಂಗ್ ಕೊಟ್ಟಿರ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ಇವಾಗ ಫಸ್ಟ್ ನಾವು ರಾಯಲ್ ಎನ್ಫೀಲ್ಡ್ ಸ್ಟಾರ್ಟ್ ಮಾಡೋಣ. ಸೊ ಮೊಪೆಡ್ ಬೇಕಂತಂದ್ರೆ ಮೇಲಿನ ಫ್ಲೋರಲ್ಲೂ ಮೊಪೆಡ್ಸ್ ಇದೆ, ಅಂಡ್ ಇಲ್ಲೂ ಮೊಪೆಡ್ಸ್ ಇದೆ ನೋಡ್ತಾ ಇರ್ಬೋದು. ಅಂಡ್ ಸರ್ ಈಗ ಮೊಪೆಡ್ಸ್ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಹೇಳಿದ್ರಲ್ಲ ಅವಾಗಲೇ ಸರ್, ಸ್ಟಾರ್ಟಿಂಗ್ ಪ್ರೈಸ್ ನಮ್ಮ ಹತ್ರ ಮೊಪೆಡ್ 35,000 ಶುರು ಆಗುತ್ತೆ ಸರ್. ಓಕೆ, ಸೊ ಇವಾಗ ನಾನು ರಾಯಲ್ ಎನ್ಫೀಲ್ಡ್ ಬಂದ್ಬಿಡ್ತೀನಿ. ಸೊ ರಾಯಲ್ ಎನ್ಫೀಲ್ಡ್ ಹೇಳಿ ಸರ್, ಯಾವ ಮಾಡಲ್ ಇದು ಸರ್? ಇದು ಬಂದ್ಬಿಟ್ಟು ನಿಮಗೆ ರಾಯಲ್ ಎನ್ಫೀಲ್ಡ್ ಅಲ್ಲಿ ಟಾಪ್ ಎಂಡ್ ಮಾಡಲು ಸರ್, ಇದು ಟಾಪ್ ಎಂಡ್ ಮಾಡಲು ಏನಕ್ಕಂದ್ರೆ ಇದರಲ್ಲಿ ಸ್ಟ್ಯಾಂಡರ್ಡ್ ಅಲ್ಲಿ ನಿಮಗೆ ಇದು ಬಂದ್ಬಿಟ್ಟು ವಿತ್ ಸೆಲ್ಫ್ ಸ್ಟಾರ್ಟ್ ಇರೋದು ಸರ್. ಓಕೆ, ವಿತ್ ಸೆಲ್ಫ್ ಸ್ಟಾರ್ಟ್ ಆಫ್ಟರ್ ಮಾರ್ಕೆಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಓಕೆ, ಸೊ ಟೈರ್ ನೋಡ್ತಾ ಇರ್ಬೋದು, ಯೂನಿಕ್ ಎರಡು ಬ್ರ್ಯಾಂಡ್ ನ್ಯೂ ಟೈರ್ಸ್. ಇದು ಓಡಿರೋದು ನಿಮಗೆ ಬರೀ 13,000 ಕಿಲೋಮೀಟರ್, 2015 ಬರೀ 13,000 ಕಿಲೋಮೀಟರ್ ಮಾತ್ರ ಓಡಿರೋದು. ನಿಮ್ಗೆ ಈ ಗಾಡಿ ಬಂದ್ಬಿಟ್ಟು 1,45,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ವಿತ್ ಸೆಲ್ಫ್ ಸ್ಟಾರ್ಟ್, ಡಿಸ್ಕ್ ಬ್ರೇಕು, ಸ್ಟ್ಯಾಂಡರ್ಡ್ ಹುಡ್ಕೋರ್ಗೆ ಏನ್ ಹೇಳಿ, ಸ್ಟ್ಯಾಂಡರ್ಡ್ ಹುಡ್ಕೋರ್ಗೆ ತಳ ಮಾಡಿದ್ರ ಬೇಗ ಬರ್ಬೇಕು. ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ರೆಡಿ ಇದೆ, ಈ ಸತಿ ತಳ ಮಾಡಿದ್ರೆ ಬೇಗ ಬರ್ಬೇಕು. ನೆಕ್ಸ್ಟ್ ಜಾವಾ, ಜಾವಾದಷ್ಟು ಆಲ್ಮೋಸ್ಟ್ ಇವಾಗ ಬರೋದು ನಿಮ್ಗೆ ಯುವ ಮೂವಿ ಬಂತಲ್ಲ, ಯುವ ಮೂವಿಲಿ ಯೂಸ್ ಮಾಡಿರುವಂತದ್ದು ಜಾವಾ, ಆಲ್ಮೋಸ್ಟ್ ಜಾವಾ ಅಂದಷ್ಟು ಗೊತ್ತಾಗೋಗುತ್ತೆ. ಸೊ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಗೆ ಸರ್, ಇದು ಜಾವಾ ಬಂದ್ಬಿಟ್ಟು ಏನ್ ಹೇಳಿ. ಸೊ ನೋಡ್ತಾ ಇರ್ಬೋದು ಇದರಲ್ಲಿ ಸರ್, ಜಾವಾನಲ್ಲಿ ಏನಿದೆ ಅಂದ್ರೆ ಸ್ಪೆಷಲ್ ಸರ್, ನಿಮ್ಗೆ ಏನಾದ್ರು ಬೇಜಾರ್ ಅನ್ಸ್ತಾ? ಸಿಂಗಲ್ ಎಲ್ಲಾದ್ರೂ ಬ್ರೇಕ್ಅಪ್ ಆಗಿದೆಯಾ ನಿಮ್ಗೆ? ಇಲ್ಲ ಸರ್, ನನ್ನ ಹೊಸ ಗರ್ಲ್ ಫ್ರೆಂಡ್ ಜೊತೆ ಏನಪ್ಪ ಈ ಗಾಡಿನಲ್ಲಿ ಹೆಂಗ್ ಹೋಗೋದು ಅನ್ಕೊಂಡಿದ್ರೆ, ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೀವು ಫ್ಯಾಮಿಲಿ ಆಗಿರ್ಬೋದು, ನಿಮ್ ಗರ್ಲ್ ಫ್ರೆಂಡ್ ಜೊತೆ ಆಗಿರ್ಬೋದು, ಯಾರ ಜೊತೆ ಏನಾದ್ರು ಹೋಗ್ಬೇಕು ಅಂತ ನೋಡಿ ಸರ್, ಇದ್ರಲ್ಲಿ 2 ಸೀಟ್ ಇದೆ ನೋಡಿ ಸರ್. ಹಿಂಗೆ ಹೌದು, ನಾನ್ ಸಿಂಗಲ್ ಆಗಿ ಹೋಗ್ಬೇಕಂದ್ರೆ ಸಿಂಗಲ್ ಆಗಿ ಹೋಗ್ಬೋದು ನೀವು ನೋಡಿ. ಓಕೆ, ಸೊ ಏನ್ ಪ್ರೈಸ್ ಕೊಟ್ಬಿಟ್ಟಿದ್ದೀರಾ ಸರ್? ಇದು 1,75,000 ಹೇಳ್ತಾ ಇದೀವಿ ಸರ್, 2020 ಮಾಡಲು ಜಾವಾ ಪರಕ್ ಇದು. ಓಕೆ, ಸೊ ನೆಗೆಷಬಲ್ ಆಗುತ್ತೆ ಸರ್, ಕಮ್ಮಿ ಮಾಡಿಸ್ಕೊಳ್ತೀವಿ ಸರ್, ಬನ್ನಿ ಸರ್, ಸಾಗರ್ ಆಟೋಮೊಬೈಲ್ಸ್ ಬನ್ನಿ ನೀವು. ಸೊ ನೆಕ್ಸ್ಟ್ ಇನ್ನೊಂದು ರಾಯಲ್ ಎನ್ಫೀಲ್ಡ್ ಇದೆ ಇದರಲ್ಲಿ ಸರ್? ಸರ್ ಇದು ರಾಯಲ್ ಎನ್ಫೀಲ್ಡ್ ಅಲ್ಲಿ ಕ್ಲಾಸಿಕ್ ಸಿಲ್ವರ್ ಕಲರ್ ಸಿಗುತ್ತೆ ಸರ್, ಸಿಲ್ವರ್ ಕಲರ್ ಅಲ್ಲಿ 2015. ಹುಡ್ಕೋರ್ಗೆ ಈ ಸತಿ ತಡ ಮಾಡಿದಿರ ಬೇಗ ಬರಬೇಕು. ಇವಾಗ ಹೇಳ್ತಾ ಇದೀವಿ ಸರ್, 1,35,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಂಡ್ರೆ ಎಕ್ಸ್ಟ್ರಾ ನಿಮ್ಗೆ ಲೆಗ್ ಗಾರ್ಡ್ಸ್, ಸೆಲ್ಫ್ ಸ್ಟಾರ್ಟ್, ಡಿಸ್ಕ್ ಬ್ರೇಕು ಎಲ್ಲ ರೆಡಿ ಇರುವಂತದ್ ಗಾಡಿ ಸರ್ ಇದು. ಓಕೆ, ನೆಕ್ಸ್ಟ್ ಸರ್ ಹಾಗೆ ಸರ್, ಇದು ಬಂದ್ಬಿಟ್ಟು ನಿಮ್ಗೆ 2023 ಮಾಡಲು ಸರ್, 2023 ಮಾಡಲು ಸಿಂಗಲ್ ಅನ್ನ ಸ್ಪೆಷಲ್ ಎಡಿಷನ್ ಸರ್ ಇದು. ಸ್ಪೆಷಲ್ ಎಡಿಷನ್ ಅಲ್ಲಿ ಏನಿದೆ ಅಂದ್ರೆ ನಿಮಗೆ ಅಲಾಯ್ ವೀಲ್ಸ್ ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ, ಅಲಾಯ್ ವೀಲ್ಸ್, ABS, ಟಾಪ್ ಎಂಡ್ ಮಾಡಲು ಸರ್. ಓಡಿರೋದೆ ಬರೀ ನಿಮಗೆ 7,500 ಕಿಲೋಮೀಟರ್ಸ್. ಪ್ರೈಸ್ ಏನ್ ಕೊಟ್ಬಿಟ್ಟಿದ್ದೀರಾ? ಬರೀ 7,000 ಸರ್, 2,35,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ ಇನ್ನೊಂದಿದೆ ಸರ್, ನೆಕ್ಸ್ಟ್ ಸಿಗ್ನಲ್ಸ್ ಬ್ಲೂ ಕಲರ್ ಹುಡ್ಕೋರ್ಗೆ ಒಳ್ಳೆ ಪ್ರೈಸ್, ಒಳ್ಳೆ ಗಾಡಿ, ಬ್ಯಾಕ್ ರೆಸ್ಟ್ ಆಗಿರ್ಬೋದು, ಮಿರರ್ಸ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ರೆಡಿ ಇರುವಂತದ್ ಗಾಡಿ ಸರ್. ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಡಿಸ್ಕ್ ಇರುತ್ತೆ, ಸಿಗ್ನಲ್ಸ್ ಅಲ್ಲಿ ಹುಡ್ಕೋರ್ಗೆ ಬ್ಲೂ ಕಲರ್ ಅಲ್ಲಿ ಸರ್, 1,70,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಬರೀ 21,000 ಓಡಿದೆ ಗಾಡಿ ಅದು. ಇದು ಗನ್ ಮೆಟಲ್, ಗನ್ ಮೆಟಲ್ ಅಲ್ಲಿ ಏನಿದೆ ಅಂದ್ರೆ ಸರ್, ಡಬಲ್ ಡಿಸ್ಕ್, 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಗ್ರೇ ಕಲರ್ ಅಲ್ಲಿ ಸಿಗುತ್ತೆ ಇದು. ಇದು ಓಡಿರೋದೆ ಬರೀ ನಿಮಗೆ 14,000 ಕಿಲೋಮೀಟರ್ ಸರ್. ಇದು 1,80,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ. ಲೆಗ್ ಗಾರ್ಡ್ಸ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಸರ್, ಗನ್ ಮೆಟಲ್ ಹುಡ್ಕೋರ್ಗೆ ಸಾಗರ್ ಆಟೋಮೊಬೈಲ್ಸ್ ಬಂದ್ರೆ ತಡ ಮಾಡಿದಿರಾ ಬೇಗ ಬರ್ಬೇಕು, ತಗೊಂಡೋಗ್ಬೇಕು ಸರ್. ಇದೊಂದು ಬ್ಲಾಕ್ ಕಲರ್ ಸರ್, ಬ್ಲಾಕ್ ಕಲರ್, 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ವಿತ್ ನಂಬರ್ ಸಮೇತ ನೋಡ್ಕೊಳ್ಳಿ, ತಡ ಮಾಡಿದಿರಾ ಬೇಗ ಬರ್ಬೇಕು. ಬ್ಲಾಕ್ ಕಲರ್ ಹುಡ್ಕೋರ್ಗೆ 8924 ಗಾಡಿ ನಂಬರು, 8924 ಗಾಡಿ ನಂಬರ್, ಸಿಂಗಲ್ ಓನರ್, ಬರೀ 10,000 ಕಿಲೋಮೀಟರ್ ಓಡಿದೆ ಸರ್. 1,70,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್, ಎಲೆಕ್ಟ್ರಾ, ಎಲೆಕ್ಟ್ರಾನಲ್ಲಿ ಏನೇನು ಅಂದ್ರೆ ಸರ್, ಸೆಲ್ಫ್ ಸ್ಟಾರ್ಟ್, ಡಿಸ್ ಬ್ರೇಕು, ಟ್ವಿನ್ ಸ್ಪಾರ್ಕ್ ಇಂಜಿನ್ ಇದೆ, ಅದು ನಂಬರ್ ನೋಡ್ಕೊಳ್ಳಿ. ತಡ ಮಾಡಿದ್ರ ಬೇಗ ಬರ್ಬೇಕು, ಕಮ್ಮಿಯಿಂದ ಕಮ್ಮಿ ಓಡಿದೆ. ಶಾರ್ಟ್ ಬಾಟಲ್ ಸೈಲೆನ್ಸರ್ ಇದೆ ಅದರಲ್ಲಿ, ಶಾರ್ಟ್ ಬಾಟಲ್ ಸೈಲೆನ್ಸರ್ ಇದೆ ಸರ್. ಇದು ಬಂದ್ಬಿಟ್ಟು ನಿಮಗೆ 1,50,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಗ್ರೀನಿಚ್ ಕಲರ್ ಅಲ್ಲಿ ಸಿಗುತ್ತೆ ನಿಮಗೆ ಸರ್. ಇದು ನಿಮಗೆ ರಾಯಲ್ ಎನ್ಫೀಲ್ಡ್ ಅಲ್ಲಿ ಟಾಪ್ ಆಯ್ನ್ ಮಾಡಲು, ಇದಕ್ಕಿಂತ ಟಾಪ್ ಆಯ್ನ್ ಮಾಡಲಿಲ್ಲ ಗನ್ ಮೆಟಲ್ ಅಲ್ಲಿ,
2028ನೇ ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್, ಈ ಸತಿ ತಣ ಮಾಡಿದಿರಾ, ಬೇಗ ಬರಬೇಕು ತಗೊಳಬೇಕು. 2:30 ಹೇಳ್ತಾ ಇದೀವಿ, 2,30,000 ಹೇಳ್ತಾ ಇದೀವಿ ಟಾಪ್ ಲೈನ್ ಮಾಡಲು. ಜಸ್ಟ್ ಇವನ್ 10,000 ಕಿಲೋಮೀಟರ್ ಓಡಿದೆ ಸರ್, ಬರೀ 10,000 ಕಿಲೋಮೀಟರ್. ಪ್ರೈಸು ಸರ್ 2,30,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಣ ಸರ್, ದಯವಿಟ್ಟು. ಹೆಚ್ಚು ಕಮ್ಮಿ ಮಾಡೋದು ಬೇರೆ ಅಂತದ್ದು ಏನಿಲ್ಲ ಸರ್, ಕಮ್ಮಿಯಿಂದ ಕಮ್ಮಿ ಮಾಡಿಸ್ಕೊಡ್ತೀವಿ. ಈ ಸತಿ ತಡ ಮಾಡಿದ್ರೆ ಬೇಗ ಬರಬೇಕು ಸರ್. ಎಲೆಕ್ಟ್ರಾ, ಎಲೆಕ್ಟ್ರಾನಲ್ಲಿ ಸಿಲ್ವರ್ ಕಲರ್ 2011 ಮಾಡಲು. ಈ ಕಂಡೀಷನ್ ನೀವು ನೋಡ್ತಾನೆ ಇರ್ಬೋದು, ಏನ್ ಸರ್ ಇದು 2020 ಮಾಡಲ್ ಅಲ್ಲಿ ಇರಂಗಿದೆ ಅಂತ ಹೇಳ್ತೀರಾ, ಇದು ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬಿಡಿ. 2011 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಬರೀ 90,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. 90,000 ಹೇಳ್ತಾ ಇದೀವಿ ಸರ್. ಓಕೆ, ನೆಕ್ಸ್ಟ್ ಸರ್ ಇದು ಡೆಜೆಸ್ಟೋಮ್ 2015 ಮಾಡಲು ಸಿಂಗಲ್ ಓನರ್, 500cc ಹುಡ್ಕೋರ್ಗೆ, ಡೆಜೆಸ್ಟೋಮ್ ಹುಡ್ಕೋರ್ಗೆ ತಡ ಮಾಡಿದಿರಾ, ಬೇಗ ಬರಬೇಕು. ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ಗಾಡಿ ರೆಡಿ ಇದೆ, ಆರ್ಮಿ ಕಲರ್. ನೀವು ಆರ್ಮಿನಲ್ಲಿ ಏನಾದ್ರು ಇದ್ರೆ, ನಾನು ಆರ್ಮಿ ಕ್ಯಾಂಪ್ ಅಲ್ಲಿ ಗಾಡಿ ಓಡಿಸ್ಬೇಕು ಅಂತಿದ್ರು ಪರವಾಗಿಲ್ಲ, 500cc ರೆಡಿ ಇದೆ. 1,25,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ ವೈಟ್ ಕಲರ್ ಇದೆ ಸರ್, ವೈಟ್ ಕಲರ್ ತುಂಬಾ ಜನ ಕೇಳ್ತಾನೆ ಇದ್ರಿ, ಮೈ ಬಜಾರ್ ಚಾನಲ್ ಕಡೆಯಿಂದ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ರಿ ಸರ್, ವೈಟ್ ಕಲರ್ ಇದ್ರೆ ದಯವಿಟ್ಟು ಒಂದು ವಿಡಿಯೋ ಮಾಡಿ ಕಲ್ಸಿ ಅಂತ. ಈ ಸತಿ 2018ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಇದು ಬಂದ್ಬಿಟ್ಟು ನಿಮ್ಗೆ ಸಿಂಗಲ್ ಡಿಸ್ಕ್ ಓಡಿರೋದು, ನಿಮ್ಗೆ ಬರೀ 14,000 ಓಡಿದೆ. ಇದು ಬಂದ್ಬಿಟ್ಟು ವೈಟ್ ಕಲರ್ ಅಲ್ಲಿ ಲೆದರ್ ಸೀಟ್ ಸಮೇತ ಇದೆ, ತಡ ಮಾಡ್ತೀರಾ, ಬೇಗ ಬರಬೇಕು. 1,80,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ ಇದು ಥಂಡರ್ಬರ್ಡ್ 350X, ಇದು ಬಂದ್ಬಿಟ್ಟು 350cc ABS ಮಾಡಲು ಸರ್. ಇದು ಡುವೆಲ್ ಚಾನಲ್ ABS ಇದೆ, ಡಬಲ್ ಡಿಸ್ ಬ್ರೇಕ್ ಇದೆ, ಬ್ಲಾಕ್ ಇಂಜಿನ್ ಸಿಗುತ್ತೆ, ಅಲಾಯ್ ವೀಲ್ಸ್ ಬ್ಲಾಕ್ ಕಲರ್ ಇದೆ. ಇದ್ರಲ್ಲಿ ನಿಮ್ಗೆ ಶೋಲ್ಡರ್ ಪೇನ್, ಬ್ಯಾಕ್ ಪೇನ್ ಏನು ಬರಲ್ಲ ನಿಮ್ಗೆ. ಲಾಂಗ್ ಡ್ರೈವ್ ಒಳ್ಳೆ ಗಾಡಿ 350X, ಮೈಲೇಜು ಅಷ್ಟೇ ನಿಮಗೆ 35+ ಸಿಗುತ್ತೆ, 35 ಮೇಲೆ ಬರುತ್ತೆ ಸರ್ ಮೈಲೇಜು ಅಷ್ಟೇ. ಸರ್ ಇದು ಬೆಲೆ ಬಂದ್ಬಿಟ್ಟು ನಿಮಗೆ 1,48,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ ರಾಯಲ್ ಎನ್ಫೀಲ್ಡ್ ಅಲ್ಲಿ ನೀವು ತುಂಬಾ ಗಾಡಿ GT ಅಂತ ಕೇಳ್ತಾನೆ ಇದ್ರಿ, ಈ ಸತಿ ಬಂದ್ಬಿಟ್ಟು ನಿಮಗೆ ಇಂಟರ್ಸೆಪ್ಟರ್, ಸೇಮ್ ಇಂಜಿನ್, ಸೇಮ್ ಡುವೆಲ್ ಚಾನಲ್ ಸಿಲಿಂಡರ್ ಇರ್ತಿದೆ, ಸೇಮ್ CC, ಸೇಮ್ ಪವರ್. ಅದರಲ್ಲಿ ಏನಿದೆ ಆಪ್ಷನ್, ಅದಕ್ಕಿಂತ ಚೆನ್ನಾಗಿದೆ ಸರ್. GT ಹುಡ್ಕೋದ್ರಿಂದ ಇಂಟರ್ಸೆಪ್ಟರ್ ತಗೊಂಡ್ರಲ್ಲಿ ಏನು ಪ್ರಯೋಜನ ಇದೆ ಅಂದ್ರೆ ಸರ್, ಅದ್ರಲ್ಲಿ ನಿಮ್ಗೆ ಶೋಲ್ಡರ್ ಪೇನ್, ಬ್ಯಾಕ್ ಪೇನ್ ಏನು ಬರಲ್ಲ, ಫ್ಯಾಮಿಲಿ ಯೂಸ್ಗೆ ಕಂಫರ್ಟಬಲ್ ಗಾಡಿ. ಒರಿಜಿನಲ್ ಸೈಲೆನ್ಸರ್ ಅಲ್ಲಿ ಇದೆ, ಲೆಗ್ ಗಾರ್ಡ್ಸ್ ಆಗಿರ್ಬೋದು ನಿಮಗೆ, ಕಂಪ್ಲೀಟ್ ಆಗಿ ABS ಡುವೆಲ್ ಚಾನಲ್ ABS ಇದೆ, ಡಬಲ್ ಡಿಸ್ ಬ್ರೇಕ್ ಇದೆ. ಏನು ತಡ ಮಾಡಿದಿರಾ, ಬೇಗ ಬರಬೇಕು ಸರ್. 2,60,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಪ್ರೀತು ಸರ್, ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡೋಣ ಸರ್ ಈ ಸತಿ. ಏನ್ ಹೇಳಿ, ಧಮಾಕಾ ಬಂಪರ್ ಟು ಬಂಪರ್, ಬೇರೆಯವ್ರದ್ದು ಏನ್ ಹೇಳ್ತಾರೆ ಅದೆಲ್ಲ ನೋಡಿ, ನಮ್ಮನ್ನ ನೋಡಿ ಹತ್ತು ಜನ ಕಲಿಬೇಕು ಹೊರತು. ನೋಡಿ, ನಾವು ಕೊಡುವಂತದ್ದು ಪ್ರೈಸ್ ಯಾರು ಕೊಟ್ಟಿರ್ಬಾರ್ದು. 2020 ಮಾಡಲು ABS ಸಮೇತ ಡ್ಯೂಕ್ 250cc, 1,90,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಎಷ್ಟು ಹೇಳಿದೆ ಸರ್ ಇದು? ಸರ್ ಇದು ಓಡಿರೋದೇ ಬರೀ ನಿಮಗೆ 13,000 ಕಿಲೋಮೀಟರ್ ಓಡಿದೆ ಸರ್. ಸರ್ ಇದು 22 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, 1,15,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. NS ಹುಡ್ಕೋರ್ಗೆ ಸರ್, ವೈಟ್ ಕಲರ್ 2019 ಮಾಡಲು ಸಿಂಗಲ್ ಓನರ್ ವಿತ್ ABS ಸಮೇತ ಇದೆ ಸರ್, 1,20,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. BMW ಇದೆ ಸರ್ ಈ ಸತಿ ಅಂತ ನೀವು ವೈಟ್ ಕಲರ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ, ವೈಟ್ ವಿತ್ ರೆಡ್ ಕಲರ್ ಬೇಕಾಗಿತ್ತು ನನಗೆ, ರೆಡ್ ಜರ್ಸಿ ವೈಟ್ ಕಲರ್ ಕಂಪ್ಲೀಟ್ ಆಗಿ ಬೇಕು ಅಂತ ಹುಡ್ಕೋರ್ಗೆ ಸರ್. BMW 2028ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, 2,90,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಡ್ತೀವಿ. ಕಂಪ್ಲೀಟ್ ಆಗಿದ್ರೆ ನಿಮಗೆ ಬ್ಲಾಕ್ ಅಲಾಯ್ ವೀಲ್ ಸಿಗುತ್ತೆ ಸರ್. ಇದು ಓಡಿರೋದೆ ನಿಮಗೆ 7,000 ಕಿಲೋಮೀಟರ್ ಓಡಿದೆ ಸರ್, ಸಿಂಗಲ್ ಓನರ್ ವೆಹಿಕಲ್ ಸರ್, 2,90,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಹೇಳಿ ಸರ್, ಡಾಮಿನೋರ್ ಸಾಗರ್ ಆಟೋಮೊಬೈಲ್ಸ್ ಬನ್ನಿ. ಏನ್ ಹೇಳಿ, 2028ನೇ ಮಾಡಲು ಡುವೆಲ್ ಚಾನಲ್ ABS ಸಮೇತ ಈ ಸತಿ ಯಾರು ಕೊಟ್ಟಿರಬಾರ್ದು. 1,90,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ ಇದು ಥಂಡರ್ಬರ್ಡ್ 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಬರೀ 75,000 ರೂಪಾಯಿ ಕೊಡೋಣ ಸರ್. ಎಷ್ಟು ಸರ್? ಯಮಹಾ ಫ್ರೇಜರ್ ಸಿಂಗಲ್ ಓನರ್ ವೆಹಿಕಲ್ 2018 ಮಾಡಲು, ಬರೀ 55,000 ರೂಪಾಯಿ ಕೊಡೋಣ ಸರ್. ಬರೀ 55,000 ರೂಪಾಯಿಗೆ 220 ಯಾರು ಕೊಟ್ಟಿರ್ಬಾರ್ದು. ಏನ್ ಹೇಳಿ, ಡೀಲರ್ಸ್ ಗಳೆಲ್ಲ ಶೇಕ್ ಆಗ್ಬಿಡ್ಬೇಕು ಸರ್, ಹಂಗೆ ಬೇರೆ ಡೀಲರ್ಸ್ ನಮ್ಮ ನೋಡಿ ಶೇಕ್ ಆಗ್ಬಿಡ್ಬೇಕು ನೋಡಿ. 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 48,000 ರೂಪಾಯಿ ಕೊಟ್ಬೋಣ ಸರ್. ಮಹೇಂದ್ರ ಮೋಜು 2016 ಮಾಡಲು 95,000 ರೂಪಾಯಿಗೆಲ್ಲ ಕೊಟ್ಬೋಣ ಸರ್. ಹೇಳಿ ಸರ್, ಹಾಗೆ ಮೊಪೆಡ್ಸ್ ಸರ್ ಆಕ್ಟಿವ್ ಆಗ್ಬೇಕಾ ನಿಮ್ಗೆ? 28,000 ಮೊಪೆಡ್ಸ್. ಓಕೆ, ನಾ ಇಲ್ಲೂ ಮೊಪೆಡ್ಸ್ ಇದೆ, ನಿಮ್ಗೆ ಫಸ್ಟ್ ಫ್ಲೋರ್ ಅಲ್ಲಿ ಮೊಪೆಡ್ಸ್ ಇದೆ ಸರ್. ಮೊಪೆಡ್ಸ್ ಬಿಡಿ ಸರ್ ಹಾಗೆ. ಸರ್ ಮೊಪೆಡ್ಸ್ ಅಲ್ಲಿ ಇಷ್ಟೇ ಕಲೆಕ್ಷನ್ ಅಲ್ಲ ಸರ್, ಫಸ್ಟ್ ಫ್ಲೋರ್ ಅಲ್ಲೂ ಇದೆ ನಿಮ್ಗೆ ಕಲೆಕ್ಷನ್, ಅರ್ಥ ಆಯ್ತಾ? ಇದು ಬಂದ್ಬಿಟ್ಟು ನಿಮ್ಗೆ ಆಕ್ಟಿವ 2010 ಮಾಡಲು, 28,000. ಜುಪಿಟರ್ 2019 ಮಾಡಲು ಬರೀ ನಿಮ್ಗೆ 58,000. ಆಕ್ಸೆಸ್ 35,000. ಆಕ್ಟಿವ 28,000. ಯಮಹಾ ಎರಾಕ್ಸ್, ಏನ್ ಹೇಳಿ, ಯಮಹಾ ಎರಾಕ್ಸ್ 1,55,000. ತಗ್ರು ನೋಡ್ತಾ ಇರ್ಬೋದು ಇವಾಗ ಮೊಪೆಡ್ಸ್ ಕೆಳಗಿಂದ ಸ್ಟಾರ್ಟ್ ಮಾಡಿದೀವಿ ಸರ್. ಮೊಪೆಡ್ ಸ್ಟಾರ್ಟಿಂಗ್ ಪ್ರೈಸ್ 35,000 ಸರ್. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಬರೀ 35,000 ಸರ್. ಅಲ್ಲಿ ಕೆಳಗೆ ಯಾವ್ದು ಕಮ್ಮಿ ಹೇಳೋದು ಸರ್? 28,000 ಸರ್ ಆಕ್ಟಿವ. ಅದಕ್ಕೆ ಹೇಳೋದು ಇವಾಗ ಸರ್, ವಿಡಿಯೋನಲ್ಲಿ ಇರುತ್ತೆ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದು ಏನಕ್ಕೆ ಹೇಳಿ ಹೇಳ್ತೀನಿ, ಈ ಗಾಡಿಲಿಂದ ಹೋಗಿದ ತಕ್ಷಣ ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೋಟಿಫಿಕೇಶನ್. ಅದಕ್ಕೋಸ್ಕರ ಹೇಳೋದು ಮೈ ಬಜಾರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ ಸರ್, ಈ ಡಿಯೋ ಇದೆ ಹೇಳಿ ಸರ್, ಡಿಯೋ ಯಾವ ಮಾಡ್ಲಿ ಸರ್? ಈ ಸತಿ ಬಂದ್ಬಿಟ್ಟು ನಮ್ಮ ಮೇಡಮ್ ಅವ್ರಿಗೋಸ್ಕರನೇ ತುಂಬಾ ಕಲೆಕ್ಷನ್ ಗಳಿದೆ ನೋಡಿ ಸರ್. ಮೇಡಮ್ ಆಗಿರ್ಬೋದು, ಕಾಲೇಜ್ ಗರ್ಲ್ಸ್ ಆಗಿರ್ಬೋದು, ಸಾಗರ್ ಆಟೋಮೊಬೈಲ್ಸ್ ಬಂದ್ರೆ ಏನ್ ಹೇಳಿ, ನಮ್ಮ ಮೇಡಮ್ಸ್,
ಇವಾಗ ಸ್ಕೂಲು ಸ್ಟಾರ್ಟ್ ಆಗ್ತಾ ಇದೆ, ಸ್ಕೂಲು ಸ್ಟಾರ್ಟ್ ಆಗ್ತಾ ಇದೆ, ಹೆಂಗಪ್ಪ ನಮ್ಮ ಮಕ್ಕಳನ್ನ ವ್ಯಾನಲ್ಲಿ ಬಿಡೋದ, ಬಸ್ಸಲ್ಲಿ ಬಿಡೋದ, ಹಿಂಗ್ ಬಿಡೋದು. ಈ ಸತಿ ಮೇಡಮ್ಗಳು ಅಷ್ಟೇ, ಕಾಲೇಜು ಶುರು ಆಗ್ತಾ ಇದೆ, ನಮ್ಮ ಸಾಗರ್ ಆಟೋಮೊಬೈಲ್ಸ್ ಬನ್ನಿ. ಯಾವ ತರ ಗಾಡಿಗಳು ಬೇಕು ಸರ್ ನಿಮ್ಗೆ? ಮೊಪೆಟ್ಸ್ ಅಲ್ಲಿ ವಿಸ್ಪ್ ಆಗಿರ್ಬೋದು, ಆಕ್ಸೆಸ್ ಆಗಿರ್ಬೋದು, ಡಿಯೋ ಆಗಿರ್ಬೋದು, ಎಂಟಾರ್ಕ್ ಆಗಿರ್ಬೋದು, ನಿಮ್ಗೆ ಫೆಸಿನೋ ಆಗಿರ್ಬೋದು, ಎರಾಕ್ಸ್ ಆಗಿರ್ಬೋದು, ಯಾವ್ದು ಬೇಕು ನಿಮ್ಗೆ, TVS, ಜುಪಿಟರ್, ಎಲ್ಲಾ ಗಾಡಿ ಎಲ್ಲ ಅವೈಲೇಬಲ್ ಇದೆ ಸರ್. ಈ ಸತಿ ತಡ ಮಾಡಿದ್ರೆ ನಮ್ಮ ಮೇಡಮ್ ಅವರನ್ನು ತುಂಬಾ ಜನ ಕಾಯ್ತಾ ಇರ್ತಾರೆ. ಮೇಡಮ್ ಅಂತಲ್ಲ ಸರ್ಗಳು ಅಷ್ಟೇ, ಈ ಟ್ರಾಫಿಕ್ ಅಲ್ಲಿ ಗೇರಾಕಾಗಲ್ಲ ಅನ್ನೋರು ಮಪ್ಪಡಿ ಹೋಗೋದು ಸರ್. ಈ ಸತಿ ಅಂದ್ರೆ ನಿಜವಾಗ್ಲೂ ನಮ್ಮ ಮೇಡಮ್ ಅವರು ಬರ್ಲಿ ಸರ್, ಅದಕ್ಕೋಸ್ಕರ. ಸೊ ಡಿಯೋ ಅಲ್ಲಿ ಸರ್? ಸರ್ ಇದು ಡಿಯೋ 2021 ಮಾಡಲ್ ಸರ್, ಸಿಂಗಲ್ ಓನರ್ ವೆಹಿಕಲ್, 72 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಓಕೆ, ನೆಕ್ಸ್ಟ್ ಇನ್ನೊಂದು ಸರ್, ಎಂಟಾರ್ಕು 2021 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 77 ಹೇಳ್ತಾ ಇದೀವಿ, ರೇಜೆಡ್ ಅಡಿಷನ್, ಬರೀ 15,000 ಕಿಲೋಮೀಟರ್ಸ್ ಓಡಿದೆ, ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಬಂದ್ಬಿಟ್ಟು ತಡ ಮಾಡಿದ್ರೆ ಬೇಗ ಬರ್ಬೇಕು, ಬೇಗ ತಗೊಂಡೋಗ್ಬೇಕು ನೀವು. ಈ ಸತಿ ಬಂದ್ಬಿಟ್ಟು 77 ಹೇಳ್ತಾ ಇದೀವಿ ಸರ್, 77 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಓಕೆ, ನೆಕ್ಸ್ಟ್ ಸರ್, ಇದು ವೆಸ್ಪಾ 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಇದು ನಿಮ್ಗೆ 65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ ಆಕ್ಸೆಸ್ ಸರ್, ಆಕ್ಸೆಸ್ 2021 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 85 ನೆಗೋಷಿಯಬಲ್ ಆಗುತ್ತೆ ಸರ್, ಕಮ್ಮಿ ಅಂದ್ರೆ ಕಮ್ಮಿ ಮಾಡಿಸ್ಕೋಣ ಸರ್. ಈ ಸತಿ ತಡ ಮಾಡಿದ್ರೆ ಬೇಗ ಬರಬೇಕು. ನಿಮ್ಗೆ ಮ್ಯಾಟ್ ಫಿನಿಶಿಂಗ್ ಬೇಕಾ, ಗ್ಲಾಸಿ ಬೇಕಾ, ಸಿಲ್ವರ್ ಕಲರ್ ಬೇಕಾ, ಯಾವ್ದು ಬೇಕು, ಈ ಮೂರು ಅವೈಲೇಬಲ್ ಇದೆ ನೋಡಿ ಸರ್. ಓಕೆ, ಇದರಲ್ಲಿ ಸರ್ ಹಾಗೆ ಸರ್, ಇದು 2021 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್, ಅದನ್ನು 85 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಎಷ್ಟು ಸರ್? 2019 ಮಾಡಲ್ 65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಎಷ್ಟು ಟಿವಿ ಸರ್? TVS ಎಂಟಾರ್ಕ್ ಅಲ್ಲಿ ನಿಮ್ಗೆ ಗ್ರೀನ್ ತಗೊಳ್ಳೋರಿಗೆ ಗ್ರೀನ್ ಇದೆ, ವೈಟ್ ತಗೊಳ್ಳೋರಿಗೆ ವೈಟ್ ಇದೆ, ಪರ್ಪಲ್ ತಗೊಳ್ಳೋರು ಪರ್ಪಲ್ ಇದೆ, ಬ್ಲೂ ತಗೊಳ್ಳೋರು ಬ್ಲೂ ಇದೆ, ನಿಮಗೆ ಆರೆಂಜ್ ಬೇಕು ಆರೆಂಜ್ ಇದೆ, ಬ್ಲಾಕ್ ತಗೊಳ್ಳೋರು ಬ್ಲಾಕ್ ಅವೈಲೇಬಲ್ ಇದೆ. ಯಾವ ತರ ಗಾಡಿಗಳು ಬೇಕು ಸರ್ ಎಂಟಾರ್ಕ್ ಅಲ್ಲಿ? ಎಲ್ಲ ಅವೈಲೇಬಲ್ ಇದೆ ಸರ್, 2020 ಇದೆ, 2019 ಇದೆ, 22 ಇದೆ. ನಿಮ್ಗೆ ಎಂಟಾರ್ಕ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 55,000 ಶುರು ಆಗುತ್ತೆ, 55,000, 110,000. ಅದು ಬಂದ್ಬಿಟ್ಟು ನಿಮಗೆ 2021 ಮಾಡಲ್ 85 ಆಗುತ್ತೆ ಸರ್. ಇದು 2023 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್, ಇದು 110,000 ಹೇಳ್ತಾ ಇದೀವಿ, ಅದು ಕಮ್ಮಿ ಆಗುತ್ತೆ ಸರ್. ವೈಟ್ ಅಂಡ್ ಬ್ಲಾಕ್? ವೈಟ್ ಅಂಡ್ ಬ್ಲಾಕ್. 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಇದರಲ್ಲಿ ನಿಮ್ಗೆ ಬ್ಲೂಟೂತ್ ಆಪ್ಷನ್ ಎಲ್ಲ ಕಂಪ್ಲೀಟ್ ಆಗಿ, ಎಂಟಾರ್ಕ್ ಎಲ್ಲ ಬ್ಲೂಟೂತ್ ಆಪ್ಷನ್ ಇದ್ದೇ ಇರುತ್ತೆ. ಇದು ವೈಟ್ ಕಲರ್ ಅಲ್ಲಿ. ಈ ಗಾಡಿ ಬಂದ್ಬಿಟ್ಟು ನಿಮಗೆ 58 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಹಾಯ್ ಅಂತ ಮಸ್, ನಿಮ್ಮ ಚಾನಲ್ ಆದಂತ ಮೈ ಬಜಾರ್ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದ್ದೀರಾ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ, ಸೊ ನಮಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ, ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ತರ ಅಂದ್ರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ, ಅಲ್ಲಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಪರ್ಪಲ್ ಅಂಡ್ ಬ್ಲಾಕ್? ಪರ್ಪಲ್ ಅಂಡ್ ಬ್ಲಾಕ್ ಸ್ಕಾಟ್ ಎಡಿಷನ್ 2021 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 85 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಬ್ಲೂ, ರೆಡ್, ವೈಟ್ ಸರ್? ಅದು ಬಂದ್ಬಿಟ್ಟು ಟಾಪ್ ಅಂಡ್ ಮಾಡಲ್ ಬ್ಲೂ, ವೈಟ್, ರೆಡ್ ಎಲ್ಲಾ ಕಲರ್ ಮಿಕ್ಸ್ಡ್ ಇದೆ. ಅದ್ ಬಂದ್ಬಿಟ್ಟು ಬ್ಲಾಕ್ ಅಂಡ್ ಬ್ಲೂ ಬರುತ್ತೆ. 2021 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 85 ಹೇಳ್ತಾ ಇದೀವಿ, ಕಮ್ಮಿ ಆಗುತ್ತೆ ಸರ್. ಬ್ಲಾಕ್ ಅಂಡ್ ಪರ್ಪಲ್? ಬ್ಲಾಕ್ ಅಂಡ್ ಪರ್ಪಲ್. 2022 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್, 88 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. 88,000 ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಆಕ್ಟಿವ್? 2016 ಮಾಡಲ್ ಗ್ರೇ ಕಲರ್ ಇದೆ ಸರ್, 50,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸಿಂಗಲ್ ಓನರ್ ವೆಹಿಕಲ್. 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಆಕ್ಟಿವ್ 5G DLS ಸ್ಪೆಷಲ್ ಎಡಿಷನ್. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ ಫೆಸಿನೋ, ತಡ ಮಾಡಿದ್ರೆ ಬೇಗ ಬರಬೇಕು, ಸಾಗರ್ ಆಟೋಮೊಬೈಲ್ಸ್ ವಿಸಿಟ್ ಮಾಡಿ. 2021 ಮಾಡಲ್ ಫೆಸಿನೋ 74 ಹೇಳ್ತಾ ಇದೀವಿ, ಕಮ್ಮಿ ಮಾಡಿಸ್ಕೋಣ ಸರ್. ಡಿಯೋ? ಡಿಯೋ 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಓಕೆ, ನೆಕ್ಸ್ಟ್ ಯಮಹಾ? ಯಮಹಾ ಎರಾಕ್ಸ್ 2022 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 155,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ಆಕ್ಟಿವ್ 125 CC 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 58 ಹೇಳ್ತಾ ಇದೀವಿ, ಕಮ್ಮಿ ಆಗುತ್ತೆ. ಜುಪಿಟರ್ 2022 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಗ್ರ್ಯಾಂಡ್ ಎಡಿಷನ್, ಟಾಪ್ ಅಂಡ್ ಮಾಡಲ್ ಸರ್, 22 ಮಾಡಲ್ ಇದು. ಓಕೆ, ಈ ಸತಿ ತಡ ಮಾಡಿದ್ರೆ BS6 ಹುಡುಕೋರ್ಗೆ 78 ಹೇಳ್ತಾ ಇದೀವಿ, ಕಮ್ಮಿ ಆಗುತ್ತೆ ಸರ್. 2019 ಮಾಡಲ್ ಡಿಯೋ DX ಸಿಂಗಲ್ ಓನರ್ ವೆಹಿಕಲ್. ನಿಮ್ಮ ವಿಡಿಯೋನ ಯಾರು ಇವಾಗವರೆಗೂ ನೋಡ್ದಾ ಇಲ್ಲ, ನೋಡ್ತಾ ಇರಂಗೆ ಬೇಗ ತಡ ಮಾಡಿದಿರ, ಬೇಗ ಬನ್ನಿ. 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 76 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಹೋಂಡಾ ಆಕ್ಟಿವ್ 2021 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 8,000 ಕಂಪ್ಲೀಟ್ ಆಗಿ ಫಿಟ್ಟಿಂಗ್ ಸಮೇತ ಇದೆ, 77,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ನೀವು ನೋಡ್ತಾನೆ ಇರ್ಬೋದು ಫೆಸಿನೋ 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ತಡ ಮಾಡಿದಿರಾ ಬೇಗ ಬನ್ನಿ. 68 ಹೇಳ್ತಾ ಇದೀವಿ, 65,000 ಮಾಡಿಸ್ಕೋಣ ಸರ್. ಸರ್ ಆಕ್ಟಿವ್ 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಬರೀ ನಿಮಗೆ 58,000 ರೂಪಾಯಿಗೆಲ್ಲ ಕೊಟ್ಕೋಣ ಸರ್. ರೆಡ್ ಕಲರ್? ನೆಕ್ಸ್ಟ್ 2018 ಮಾಡಲ್ ರೆಡ್ ಕಲರ್ ಹುಡ್ಕೋರ್ಗೆ ತಡ ಮಾಡಿದಿರಾ ಬೇಗ ಬನ್ನಿ, 58 ಹೇಳ್ತಾ ಇದೀವಿ, ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ 2021 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 74 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ. ಜುಪಿಟರ್ ಕ್ಲಾಸಿಕ್, ಜುಪಿಟರ್ ಕ್ಲಾಸಿಕ್ ಇದೆ 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 58 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್.
2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 52 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಯಮಹಾ ಎರಾಕ್ಸ್ ಟಾಪ್ ಐನ್ ಮಾಡಲ್ ಸರ್, ಅದು ಲಾಂಗ್ ಡ್ರೈವ್ ಒಳ್ಳೆ ಗಾಡಿ, 155 cc, ಅದು ಬಂದ್ಬಿಟ್ಟು 1,50,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ ಸರ್ ಪ್ರೀತು ಸರ್, ಇದು ಬಂದ್ಬಿಟ್ಟು 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 1,000 cc ಪ್ರೀತು ಸರ್. ಇದು ಈ ಸತಿ ಹುಡುಕೋರ್ಗೆ KA ನಂಬರ್ ಸಮೇತ ಇದೆ ಸರ್, ಇದು KA ನಂಬರ್ ಸಮೇತ ಇದೆ. ತಡ ಮಾಡಿದ್ರ ಬೇಗ ಬರಬೇಕು, ಕಮ್ಮಿಯಿಂದ ಕಮ್ಮಿ ಓಡಿದೆ ಈ ಗಾಡಿ. ನಿಮಗೆ ನಾನು ಟೆಸ್ಟ್ ಡ್ರೈವ್ ಕೊಡ್ತೀನಿ, ನಿಮ್ಮ ವ್ಯೂವರ್ಸ್ ನಿಮ್ಮ ಫಾಲೋವರ್ಸ್ಗೆ ಈ ಗಾಡಿ ಬಗ್ಗೆ ನೀವು ಹೇಳಬೇಕು ಪ್ರೀತು ಸರ್. ಓಕೆ ಸರ್, ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ ಸರ್? ಇದು 7.5 ಹೇಳ್ತಾ ಇದೀವಿ, ಕಮ್ಮಿ ಆಗುತ್ತೆ ಸರ್. 7,50,000 ಹೇಳ್ತಾ ಇದೀವಿ, ಕಮ್ಮಿ ಆಗುತ್ತೆ ಸರ್. ಯಾವ ಮಾಡಲ್ ಇದು ಸರ್? ಇದು 2019 ಮಾಡಲ್ ಸರ್. ಹೇಳಿ ಸರ್. ಹಾಗೆ ಸರ್, ಇದು ಹಾರ್ಲಿ ಡೇವಿಡ್ಸನ್, ಇದು 2020 ಮಾಡಲ್, 7,000 ಕಿಲೋಮೀಟರ್ಸ್ ಓಡಿದೆ ಸರ್. ಇದು ಏನ್ ಪ್ರೈಸ್ ಕೊಟ್ಟು ಮಾಡಿದಿರಾ ಸರ್? ಇದು ಬಂದ್ಬಿಟ್ಟು ನಿಮಗೆ 4,30 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್ ಪ್ರೈಸ್. ಸರ್, ಇದು 350X ಥಂಡರ್ಬರ್ಡ್ ಹುಡುಕೋರ್ಗೆ, ಈ ಸತಿ ತಡ ಮಾಡಿದ್ರೆ ಬೇಗ ಬರಬೇಕು. ಎರಡೆರಡು ಗಾಡಿಗಳಿದೆ, ಡ್ಯುಯಲ್ ಚಾನೆಲ್ ABS ಸಮೇತ ಇದೆ ಇದು. ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,30,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸೊ ಮೊದಲಾಗಿ ಡಾಮಿನರ್ ಇದೆ, ಸೊ ರೆಡ್ ಕಲರ್ ಅಂಡ್ ಸಿಲ್ವರ್ ಕಲರ್ ಕಾಂಬಿನೇಷನ್ ಇರುವಂತದ್ದು. ಸೊ ಯಾವ ಸರ್? ಇದು 2023 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು 5 ವರ್ಷ ಇನ್ಶೂರೆನ್ಸ್ ಸಿಗುತ್ತೆ ನಿಮಗೆ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಆಫ್ಟರ್ ಮಾರ್ಕೆಟ್ಸ್, ಹ್ಯಾಂಡ್ ಗಾರ್ಡ್ಸ್ ಆಗಿರ್ಬೋದು, ಮೊಬೈಲ್ ಹೋಲ್ಡರ್ ಆಗಿರ್ಬೋದು, ಬ್ಯಾಕ್ ರೆಸ್ಟ್ ಆಗಿರ್ಬೋದು ಸರ್. ಇದರಲ್ಲಿ 250 ಏನಿದೆ ಅಂದ್ರೆ ಸರ್ ಬೆನಿಫಿಟ್, ನಿಮ್ಗೆ 400 cc ನಲ್ಲಿ ಸಿಗುತ್ತಲ್ಲ ಸರ್ ಸೈಲೆನ್ಸರ್, ಆತರ ಸಿಗುತ್ತೆ ನೋಡಿ ಇದರಲ್ಲಿ. ಹೌದಾ? ಹೌದು ಸರ್, ಇದ್ರಲ್ಲಿ ನೀವು ನೋಡ್ತಾನೆ ಅನ್ಬೋದು, 2 ಸೈಲೆನ್ಸರ್ ಇದೆ ನೋಡಿ, ವಿತ್ ABS ಸಮೇತ ಇದೆ ಸರ್. 250 cc ನಲ್ಲಿ ABS ನಿಮ್ಗೆ ಓಡಿರೋದು ಜಸ್ಟ್ ಇವನ್, ನಿಮಗೆ 6.5 ಕಿಲೋಮೀಟರ್ ಓಡಿದೆ ಸರ್. 2023 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಬಂದ್ಬಿಟ್ಟು ನಿಮಗೆ 240 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಓಕೆ, ನೆಕ್ಸ್ಟ್ ಇನ್ನೊಂದು ಡೊಮಿನರ್ ಇದೆ ಸರ್. ಇದು ಡೊಮಿನರ್ 2019 ಮಾಡಲ್, 1,60,000 ಹೇಳ್ತಾ ಇದೀವಿ, ಗೋಲ್ಡನ್ ಅಲಾಯ್ ವೀಲ್ ಸಿಗುತ್ತೆ. ಇದು ಬಂದ್ಬಿಟ್ಟು 1,60,000 ಹೇಳ್ತಾ ಇದೀವಿ, ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ ಸರ್, ನೆಕ್ಸ್ಟ್ ಗಾಡಿ ಇದು 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,55 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಓಕೆ, ನೆಕ್ಸ್ಟ್ ಇದು ಬಂದ್ಬಿಟ್ಟು ಟೂರಿಂಗ್ ಕಿಟ್ ಗೆ ಏನ್ಬಿಟ್ಟು ಮಾಡಿದಾರೆ ಸರ್, ಕಂಪ್ಲೀಟ್ ಆಗಿ ನಿಮಗೆ ಲೆಗ್ ಗಾರ್ಡ್ ಆಗಿರ್ಬೋದು, ಇಂಜಿನ್ ಗಾರ್ಡ್ ಎಲ್ಲ ಕಂಪ್ಲೀಟ್ ಆಗಿ ಗಡಿ ಇದೆ ಸರ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,35,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ. 2017 ಮಾಡಲ್. ಓಕೆ, BMW ಇದೆ ಸರ್ ಇದು? ಸರ್, ಇದು BMW ನಲ್ಲಿ 2021 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಇದು G310 ತಾನೇ? ಹೌದು ಸರ್, G310. ಎಕ್ಸ್ಟ್ರಾ ಫಿಟ್ಟಿಂಗ್ಸ್, ಲೆಗ್ ಗಾರ್ಡ್ಸ್ ಆಗಿರ್ಬೋದು, ನಿಮಗೆ ಕಂಪ್ಲೀಟ್ ಆಗಿ ಎಲ್ಲ ಒರಿಜಿನಾಲಿಟಿ, ಬಾಕ್ಸ್ ಫಿಟ್ಟಿಂಗ್ಸ್ ಎಲ್ಲ ರೆಡಿ ಇರುವಂತದ್ದು ಗಾಡಿ ಸರ್. 2,90,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಈಗ ಡ್ಯೂಕ್ ಲೈನ್ ಬಂದ್ಬಿಡೋಣ ಸರ್. ಡ್ಯೂಕ್ ಲೈನ್ ಅಲ್ಲಿ ನಿಮಗೆ ನೀವು ನೋಡ್ತಾನೆ ಇರ್ಬೋದು ಸರ್, ಡ್ಯೂಕ್ 125, ಏನೇಳಿ 200, 390, ಯಾವ್ದು ಬೇಕು ನಿಮ್ಗೆ ಡ್ಯೂಕ್ ಅಲ್ಲಿ ಎಲ್ಲ ಅವೈಲೇಬಲ್ ಇದೆ ಸರ್. MT15 ಅವೈಲೇಬಲ್ ಇದೆ, RS 200 ಹುಡುಕೋರ್ಗೆ RS 200 ಅವೈಲೇಬಲ್ ಇದೆ ಸರ್. ಓಕೆ, ಇದು ಡ್ಯೂಕ್ ಬಿಡಿ ಸರ್. ಹಾಗೆ ಸರ್, ಇದು ಡ್ಯೂಕ್ ಅಲ್ಲಿ 125 cc 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 1,45,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ ಸರ್, ಡ್ಯೂಕ್ 200 cc 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಅದು 2019 ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,85,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ ಹೇಳಿ ಸರ್. ಹಾಗೆ ಇದು 2019 ಮಾಡಲ್ ವೈಟ್ ಕಲರ್ ಇದೆ ಸರ್, ಅದು 1,70,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಎಷ್ಟು ಸರ್? ಸರ್, ಇದು ಡ್ಯೂಕ್ 390 cc ಇದೆ. 390 ಹುಡುಕೋರ್ಗೆ ಈ ಸತಿ ತಡ ಮಾಡಿದ್ರೆ ಬೇಗ ಬರಬೇಕು, ಬೇಗ ತಗೊಂಡೋಗಿ. ಆರೆಂಜ್ ವಿತ್ ಬ್ಲಾಕ್ ವಿತ್ ವೈಟ್ ಕಲರ್ ಸ್ಪೆಷಲ್ ಎಡಿಷನ್, ಆರೆಂಜ್ ಅಲಾಯ್ ವೀಲ್ಸ್ ಇದೆ, ABS ಇದೆ, ನಿಮ್ಗೆ ಓಡಿರೋದು ತುಂಬಾ ಅಂದ್ರೆ ತುಂಬಾ ಕಮ್ಮಿ ರೇರ್ ತುಂಬಾ ಓಡಿರೋದು. ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,95,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. MT15 ಸರ್? ಸರ್, MT15 2021 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಈ ಸತಿ ತಡ ಮಾಡಿದ್ರೆ ಬೇಗ ತಗೊಂಡೋಗ್ಬೇಕು. 1,68,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಇದು RS 200 ಪಲ್ಸರ್ ಬಜಾಜ್ RS 200 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಎಲ್ಲೋ ವಿತ್ ABS ಇದೆ, ಡ್ಯುಯಲ್ ಚಾನೆಲ್ ABS ಇದೆ, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ವಿಂಡ್ಶೀಲ್ ಕಟ್ ಆಗಿದೆ, ವಿಂಡ್ಶೀಲ್ ಚೇಂಜ್ ಮಾಡಿ ಕೊಡ್ತೀವಿ ಸರ್. ಒರಿಜಿನಲ್ ಬೇಕಂದ್ರೆ ಒರಿಜಿನಲ್, ಇದೇ ತರ ಹಾಕೊಳ್ಳಿ ಅಂದ್ರೆ ಇದೇ ತರ ಹಾಕೋಣ ಸರ್. ಇದು 1,00,000 ಹೇಳ್ತಾ ಇದೀವಿ, ಕಮ್ಮಿ ಮಾಡಿಸ್ಕೋಣ ಸರ್. ಇವಾಗ R15 ಲೈನ್ ನೋಡ್ತಾ ಇರ್ಬೋದು ಸರ್. R15 ಕಲೆಕ್ಷನ್ ಅಂತೂ ನಿಮ್ಗೆ ತುಂಬಾನೇ ಇದೆ ಸರ್. R15 V4 M ಇದೆ, R15 V3 ಇದೆ, V3 S ಇದೆ, V3 ಇದೆ, ಯಾವ್ದು ಬೇಕು ನಿಮ್ಗೆ ಎಲ್ಲ ಅವೈಲೇಬಲ್ ಇದೆ ಸರ್. ಹೇಳಿ ಸರ್. ಹಾಗೆ ಸರ್, ಇದು 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,48,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ ಇದು 2020 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,65,000 ಹೇಳ್ತಾ ಇದೀವಿ, ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ ಸರ್, ಇದು 2021 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 1,70,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ ಸರ್, 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಈ ಗಾಡಿ ಬಂದ್ಬಿಟ್ಟು ನಿಮಗೆ ಓನ್ಲಿ 1,35,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ ಸರ್, ಇದು 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 1,45,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ ಸರ್, ನೆಕ್ಸ್ಟ್ ಗಾಡಿ ನೀವು ನೋಡ್ತಾನೆ ಇರ್ಬೋದು, ಬೆನಿಲಿ ಹುಡುಕೋರ್ಗಂತೂ ಬೆನಿಲಿನಲ್ಲಿ ನಿಮಗೆ 2 ಮಾಡಲ್ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್.
ಯಾವ್ಯಾವ ಮಾಡಲ್ ಅಂತ ನೀವು ಕೇಳ್ಬೋದು. ಒಂದು 1000 ಸಿಸಿ ರೆಡಿ ಇದೆ, ಇನ್ನೊಂದು 300 ಸಿಸಿ ರೆಡಿ ಇದೆ, 300 ಸಿಸಿ ರೆಡಿ ಇದೆ ಸರ್ ಮೆನಿಲಿ. ಇದು 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 1,85,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. 200 ಇದೆ ಪಲ್ಸರ್ ಸರ್, ಪಲ್ಸರ್ 200, ಪಲ್ಸರ್ 220 ಸಿಸಿ, 2024 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್, 1300 ಕಿಲೋಮೀಟರ್ ಓಡಿದೆ. ಈ ಸತಿ ಅಂತೂ ತಡ ಮಾಡಿದ್ರ ಬೇಗ ಬರಬೇಕು. 1,60,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ. ಡ್ಯುಯಲ್ ಚಾನೆಲ್ ABS ಸಮೇತ ಇದೆ ಸರ್. ಸರ್ ನೆಕ್ಸ್ಟ್ ನೀವು ನೋಡ್ತಾನೆ ಇರ್ಬೋದು, 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್, 75,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ ಇನ್ನು NS ಇದೆ ಸರ್, NS 200, 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಇದೇನ್ ಪ್ರೈಸ್? 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್, 1,15,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 1,45,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ. ಈ ಸತಿ ತಡ ಮಾಡಿದ್ರೆ ಬೇಗ ಬರಬೇಕು. RC ಸರ್, RC ಸರ್, ಇದು 2023 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್, 2023 ಸಿಂಗಲ್ ಓನರ್ ವೆಹಿಕಲ್, 2,45,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಓಕೆ, ಇನ್ನೊಂದು RC ಇದೆ ಸರ್, ಇದು RC 125 cc. ಎಕ್ಸ್ಟ್ರಾ ನಿಮ್ಗೆ ಲೆಕ್ಕಾಚ್ ಆಗಿರ್ಬೋದು, ನೀವು ನೋಡ್ತಾನೆ ಇರ್ಬೋದು, ಆಫ್ಟರ್ ಮಾರ್ಕೆಟ್ ಎಲ್ಲ ನಿಮ್ಗೆ ಶಾಕ್ ಅಬ್ಸರ್ಬರ್ಸ್ ಆಗಿರ್ಬೋದು. ನೋಡಿ ಸರ್, ಇಲ್ಲಿ ಫುಟ್ರೆಸ್ಟು ಅಷ್ಟೇ, ಅದನ್ನು ಚೇಂಜ್ ಮಾಡಿಸಿದ್ದಾರೆ ಕಸ್ಟಮರು ಡೈರೆಕ್ಟ್ ಆಗಿ. ಇದು ಬಂದ್ಬಿಟ್ಟು ನಿಮಗೆ ಸರ್ 2021 ಮಾಡಲ್ ಸರ್, ಇದು 2021 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 1,50,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಓಕೆ, ಎಕ್ಸ್ಪಲ್ಸ್ ಹುಡ್ಕೋರ್ಗೂ ಇದೆ ಸರ್? ಎಕ್ಸ್ಪಲ್ಸ್ ಅಂತೂ ತುಂಬಾ 2023 ಮಾಡಲ್ ಇದೆ ಸರ್, 1,60,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಇನ್ನೊಂದು ಗಾಡಿ ಇದೆ 2021 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 1,30,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ TVS ರೈಡರ್ ಇದೆ ಸರ್, 2023 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್, ಇದು ನಿಮಗೆ 85,000 ಹೇಳ್ತಾ ಇದೀವಿ, 2023 ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ ಈಗ ವೆಬ್ಸೈಟ್ ಗಳು ತೋರಿಸ್ಕೋಣ ಎಲ್ಲರಿಗೂ, ತುಂಬಾ ಜನಕ್ಕೆ ವೆಬ್ಸೈಟ್ ಲವರ್ಸ್ ಇರ್ತಾರೆ, ನೋಡ್ತಾ ಇರ್ಬೋದು ಫುಲ್ ವೆಬ್ಸೈಟ್ ಗಳಿದೆ ಸರ್, ಹೇಳಿ ಸರ್. ವೆಬ್ಸೈಟ್ ಅಲ್ಲಿ ನಿಮಗೆ ಎಲ್ಲಾ ಮಾಡೆಲ್ ಅವೈಲಬಲ್ ಇದೆ ಸರ್. ಈ ಸತಿ ನಿಮಗೆ V2 ಬೇಕಾ, V1 ಬೇಕಾ, V3 ಬೇಕಾ, ಯಾವ್ದು ಬೇಕು ನಿಮ್ಗೆ, ಯಾವ ಕಲರ್ ಅಲ್ಲಿ ಬೇಕು, ಎಲ್ಲಾ ಕಲರ್ ಎಲ್ಲ ಅವೈಲಬಲ್ ಇದೆ ಸರ್. ಇದು ಮೊದಲನೇ ಗಾಡಿ ಬಂದ್ಬಿಟ್ಟು 2018 ಮಾಡಲ್, ಡಬಲ್ ಡಿಸ್ ಬ್ರೇಕ್, ಮ್ಯಾಟ್ ಫಿನಿಶಿಂಗ್, ಬ್ಲೂ ಕಲರ್ ಅಲ್ಲಿ ಸಿಗುತ್ತೆ ಇದು. ಇದು ನಿಮಗೆ 75,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು ನೆಕ್ಸ್ಟ್ ಸರ್, ಇದು 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 48,000 ಹೇಳ್ತಾ ಇದೀವಿ, ಆರ್ಮಿ ಕಲರ್ ಇದೆ, ಮ್ಯಾಟ್ ವಿತ್ ಗ್ರೇ ಕಲರ್, ಮ್ಯಾಟ್ ವಿತ್ ಆರ್ಮಿ ಕಲರ್ ಇದೆ. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಸರ್ 48 ಹೇಳ್ತಾ ಇದೀವಿ, ಒಂದು 45-46 ರೇಂಜ್ ಅಲ್ಲಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ 2016 ಮಾಡಲ್, 68,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು ಸರ್ 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 70,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ ಸರ್, ಇದು 2016 FZ V2 ವರ್ಷನ್ ಇದು. ಇದು ಬಂದ್ಬಿಟ್ಟು ನಿಮಗೆ 65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್, ಇದು 2019 ಮಾಡಲ್ V3 ಅಡಿಷನ್ ಇದು ಸರ್, 90,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್, ಇದು 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 60,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್, ಇದು 22 ಮಾಡಲ್, 1,05,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಗಾಡಿ ಇದು ಸರ್, ಅಪಾಚಿ ಕಲೆಕ್ಷನ್ ನೀವು ನೋಡ್ತಾನೆ ಇರ್ಬೋದು, ಓಲ್ಡ್ ಶೇಪ್ ಇದೆ, ನ್ಯೂ ಶೇಪ್ ಇದೆ, 160 ಇದೆ, 200 ಇದೆ, ಯಾವ ಕಲರ್ ಅಲ್ಲಿ ಬೇಕು ನೋಡ್ಕೊಳ್ಳಿ ಸರ್, ಎಲ್ಲಾ ಕಲರ್ ಎಲ್ಲ ಅವೈಲಬಲ್ ಇದೆ ಸರ್. ಈ ಗಾಡಿ ಬಂದ್ಬಿಟ್ಟು ಅಪಾಚಿ ನಿಮಗೆ 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. 2020 ಮಾಡಲ್ RTR 160 cc, ವೈಟ್ ಕಲರ್ ಅಲ್ಲಿ ಸಿಗುತ್ತೆ, 85,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು ನೆಕ್ಸ್ಟ್ ವೈಟ್ ವಿತ್ ಬ್ಲೂ ಇದೆ ಸರ್, ಎರಡು ಒಂದೇ ಮಾಡಲ್ ಸರ್, 160 cc, 2019 ಮಾಡಲ್, 75,000 ಹೇಳ್ತಾ ಇದೀವಿ, ಅದು ಕಮ್ಮಿ ಆಗುತ್ತೆ ಸರ್. ಇದು 2018 ಮಾಡಲ್, ಇದು 2019 ಮಾಡಲ್ ಸರ್, ಎರಡು ನೀವು ನೋಡ್ತಾನೆ ಇರ್ಬೋದು ಸರ್. 2018 ಬಂದ್ಬಿಟ್ಟು 78 ಆಗುತ್ತೆ, 2019 ಮಾಡಲ್ ಬಂದ್ಬಿಟ್ಟು 80,000, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಇದೊಂದು ಪ್ರೈಸ್ ಹೇಳ್ಬಿಟ್ಟು, ಇಲ್ಲಿಂದ ಕನ್ಫ್ಯೂಸ್ ಆಗೋಯ್ತು, ಇಲ್ಲಿ ಹಿಡ್ಕೊಂಡ್ಬಿಟ್ಟಿದೆ. ಇದರಲ್ಲಿ ಇದು ಯಾವುದು? ಯಾವ ಪ್ರೈಸ್ ಇದು ಸರ್? ಇದು 85 ನೆಗೋಷಿಯಬಲ್ ಆಗುತ್ತೆ, 2020 ಮಾಡಲ್ ಇದು ಸರ್. 2019 ಮಾಡಲ್ 75 ಕಮ್ಮಿ ಆಗುತ್ತೆ ಸರ್. ಇದು ಸೇಮ್ ಮಾಡಲ್ ಸರ್, ಅದು ಇದು ಸರ್. ಅದು ಯಾವುದು? 75 ಕಮ್ಮಿ ಆಗುತ್ತೆ ಸರ್. ಇದು ಇದು 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 78 ಕಮ್ಮಿ ಆಗುತ್ತೆ ಸರ್. ಇದು 2019 ಮಾಡಲ್, 80,000 ಹೇಳ್ತಾ ಇದೀವಿ, ಕಮ್ಮಿ ಆಗುತ್ತೆ ಸರ್. ಇದು 200 cc ಸರ್. 2017 ಮಾಡಲ್ 85, ಅದು ಕಮ್ಮಿ ಆಗುತ್ತೆ ಸರ್. ಹೋಂಡಾ ಹಾರ್ನೆಟ್ ನಿಮಗೆ ಬ್ಲೂ ಬೇಕಾ, 2019 ಮಾಡಲ್ ಇದೆ, ಆರೆಂಜ್ ಬೇಕಾ, 2016 ಇದೆ. ಇದು ಬಂದ್ಬಿಟ್ಟು ನಿಮ್ಗೆ 70,000 ಆಗುತ್ತೆ, ಇದು ಬಂದ್ಬಿಟ್ಟು ನಿಮ್ಗೆ 65,000 ಆಗುತ್ತೆ ಸರ್. ಹೋಂಡಾ ಎಕ್ಸ್ಪ್ಲೇಡ್ 2019 ಮಾಡಲ್ 78, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. RTR ಅಪಾಚಿ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 62 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಪಲ್ಸರ್ 2021 ಮಾಡಲ್, 2021 ಮಾಡಲ್, 98 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಇದು ಸರ್ ಸರ್ ಪ್ಯಾಷನ್ ಪ್ರೋ 2018 ಮಾಡಲ್ ಮೈಲೇಜ್ ವೆಹಿಕಲ್, 68,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 60,000, ಅದರಲ್ಲೂ ಕಮ್ಮಿ ಆಗುತ್ತೆ. 2018 ಮಾಡಲ್ ಸ್ಪ್ಲೆಂಡರ್ ಪ್ಲಸ್, ಈ ಗಾಡಿ ನಿಮಗೆ
58,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಳ ಸರ್. ಹೋಂಡಾ ಯೂನಿಕಾರ್ನ್ 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್, 78 ಕಮ್ಮಿ ಆಗುತ್ತೆ ಸರ್. ಪ್ಲಾಟಿನಾ ಸರ್ 2022 ಮಾಡಲ್ 75,000 ಕಮ್ಮಿ ಆಗುತ್ತೆ ಸರ್. ಹೋಂಡಾ ಶೈನ್ 2021 ಮಾಡಲ್ 85,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಳ ಸರ್. ಅವೆಂಜರ್ ಫುಲ್ ಲೈನ್ ಬಿಡಿದಿರಲ್ಲ ಸರ್. ಸರ್ ಅವೆಂಜರೇ ಒಂದು ಲೈನ್ ಇದೆ ನೋಡಿ ಸರ್, ಅವೆಂಜರ್ ಅಲ್ಲಿ ನಿಮ್ಗೆ ಯಾವ್ದು ಬೇಕು ಎಲ್ಲ ಅವೈಲೇಬಲ್ ಇದೆ ನೋಡಿ ಸರ್. ಅವೆಂಜರ್ ಅಲ್ಲಿ ನಿಮಗೆ 180cc ಅವೆಂಜರ್ ಕ್ರೂಸ್ 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 75,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. 75,000 ಹೌದು ಸರ್. 2018 ಮಾಡಲ್ ಮೂರು ಗಾಡಿ ಇದೆ ನೋಡಿ ಸರ್, 75,000 ಕೊಡಿ. ಈ ಮೂರಲ್ಲಿ ಯಾವ್ದು ಬೇಕು ಆ ಕಲರ್, ಯಾವ ನಮ್ ನಂಬರ್ ಬೇಕು ಆ ಕಲರ್ ನೀವು ತಗೊಂಡೋಗಿ ಸರ್. ಇದು ಬಂದ್ಬಿಟ್ಟು 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಈ ಗಾಡಿ ನಿಮಗೆ 60,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಎಷ್ಟು ಬ್ಲೂ ಸರ್? ಇದು ಬ್ಲೂ ಕಲರ್ ಅಲ್ಲಿ ಇದೆ, 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಈ ಗಾಡಿ ಬಂದ್ಬಿಟ್ಟು ನಿಮಗೆ 58,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್.